ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಡಿಸ್ಕಸ್ ಮಾಡೋಣ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಒರಾಂಗ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಮೇಘಾಲಯ ಅಥವಾ ತ್ರಿಪುರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಅಸ್ಸಾಂ ರಾಜ್ಯದಲ್ಲಿ ಈ ಒರಾಂಗ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಮುಖ್ಯವಾಗಿ ಅಸ್ಸಾಂನಲ್ಲಿರುವಂತಹ ಪ್ರಮುಖ ಏಳು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಾಜಿರಂಗ ಮಿನಿ ಕಾಜಿರಂಗ ಅಂತ ಖ್ಯಾತಿಯಾದಂತಹ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಆಗಿದೆ ಸೊ ಈ ಅಸ್ಸಾಂನಲ್ಲಿರುವಂತಹ ಉಳಿದಂತಹ ಕೆಲವೊಂದಿಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತಂದರೆ ಆಗಲೇ ತಿಳಿಸಿದ ಹಾಗೆ ಕಾಜಿರಂಗ ರೈಮೋನಾ ಮಾನಸ್ ನಮೇರಿ ದಿಬ್ರು ಶಿಕವಾ ದಿಹಾಂಗ್ ಪಟ್ಕಾಯ್ ಮತ್ತು ಒರಾಂಗ್ ಈ ರೀತಿಯಾಗಿ ಏಳು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಅಸ್ಸಾಂನಲ್ಲಿ ನಾವು ಕಾಣಬಹುದಾಗಿದೆ ಸೊ ಕಾಜಿರಂಗದಲ್ಲಿರುವಂತಹ ಸಾಕಷ್ಟು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು ಸಿಮ್ಯುಲರ್ ಆದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿದಂತಹ ಈ ಆರ್ಯಾಂಗ್ ರಾಷ್ಟ್ರೀಯ ಉದ್ಯಾನವನ ಮಿನಿ ಕಾಜಿರಂಗ ಅಂತ ಕರೆಸಿಕೊಳ್ಳುತ್ತೆ ಸೊ ಒರ್ಯಾಂಗ್ ಅಥವಾ ಈ ಒಂದು ಆಸಾಮ್ ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಅದೇ ರೀತಿಯಾಗಿ ನಿಮ್ಮ ಒಪಿನಿಯನ್ಗಳನ್ನು ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾದಂತಹ ಢೋಲಾವೀರಾ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು ಸೊ ಈ ಢೋಲಾವೀರಾ ಅನ್ನುವ ತಾಣ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ಗಳಲ್ಲಿ ರಾಜಸ್ಥಾನ ಆಪ್ಷನ್ ಎರಡು ಪಂಜಾಬ್ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ಹರಿಯಾಣ ಅಂತ ಇದ್ದು ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಧೋಲಾವೀರ ಎಲ್ಲಿದೆ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಆರ್ಟಿಕಲ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಈ ಕೆಳಗಿನ ಯಾವ ಖಂಡವು ಮೆಡಿಟರೇನಿಯನ್ ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಏಷ್ಯಾ ಆಪ್ಷನ್ ಎರಡು ಆಫ್ರಿಕಾ ಆಪ್ಷನ್ ಮೂರು ಯುರೋಪ್ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಖಂಡಗಳು ಕೂಡ ಈ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ತಮ್ಮ ಗಡಿಗಳನ್ನು ಹಂಚಿಕೊಳ್ಳುತ್ತವೆ ಸೊ ಖಂಡಾಂತರ ಸಮುದ್ರ ಅಂತ ಹೆಸರುವಾಸಿಯಾದಂತಹ ಈ ಮೆಡಿಟರೇನಿಯನ್ ಸಮುದ್ರದ ಒಂದು ಗಡಿಗಳನ್ನು ಏಷ್ಯಾ ಆಫ್ರಿಕಾ ಯುರೋಪ್ ಖಂಡಗಳು ಹಂಚಿಕೊಳ್ಳುವುದನ್ನು ನಾವು ಕಾಣಬಹುದಾಗಿದೆ ಸೊ ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಅನ್ನುವುದು ಆದಂಥ ಆನ್ಸರ್ ಆಗಿದೆ ಇನ್ನು ರೀಸೆಂಟಾಗಿ ಈ ಮೆಡಿಟರೇನಿಯನ್ ಸಮುದ್ರ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರಿ ಇತ್ತೀಚೆಗೆ ರಷ್ಯಾದ ರಕ್ಷಣಾ ಸಚಿವಾಲಯದಿಂದ ನೀಡಲಾದಂತಹ ಒಂದು ಹೇಳಿಕೆಯ ಪ್ರಕಾರ ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ಸಾಕ್ತಾ ಇದ್ದಂತಹ ದೋಣಿಯಿಂದ ರಾತ್ರೋರಾತ್ರಿ ಸಾಕ್ತಾ ಇದ್ದಂತಹ ಈ ಒಂದು ದೋಣಿಯಿಂದ ಅಂದ್ರೂ ಆಘಾತಕ್ಕೆ ಅಪಘಾತಕ್ಕೆ ಒಳಗಾದಂತಹ ಈ ದೋಣಿಯಿಂದ ಅರವತ್ತೆಂಟು ಜನರನ್ನು ಈ ರಷ್ಯಾ ಯುದ್ಧ ನೌಕೆ ಮತ್ತು ಈ ಕಾರ್ಗೋ ಶಿಪ್ಗಳು ರಕ್ಷಿಸಿವೆ ಅರವತ್ತು ಅರವತ್ತೆಂಟು ಜನರನ್ನು ರಕ್ಷಿಸಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಮೆಡಿಟರೇನಿಯನ್ ಸಮುದ್ರ ನ್ಯೂಸ್ನಲ್ಲಿರುವುದರಿಂದ ಈ ಜೋಗ್ರಫಿಗೆ ಸಂಬಂಧಪಟ್ಟಂತಹ ಅದರಲ್ಲೂ ಕೂಡ ಈ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳಲ್ಲಿ ಈ ಮೆಡಿಟರೇನಿಯನ್ ಸಮುದ್ರ ಸಾಕಷ್ಟು ಇಂಪಾರ್ಟೆನ್ಸನ್ನು ವಹಿಸುತ್ತದೆ ಸೊ ಹೀಗಾಗಿ ಇದರ ಲೊಕೇಶನನ್ನು ಡೀಟೇಲ್ ಆಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಕೂಡ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಆಗಲೇ ತಿಳಿಸಿದ ಹಾಗೆ ಖಂಡಾಂತರ ಸಮುದ್ರವಾಗಿ ಈ ಮೆಡಿಟರೇನಿಯನ್ ಸಮುದ್ರ ಗುರುತಿಸಿಕೊಳ್ಳುತ್ತೆ ಯುರೋಪ್ ಉತ್ತರದಲ್ಲಿ ಯುರೋಪ್ ಖಂಡದಿಂದ ಪೂರ್ವದಲ್ಲಿ ಏಷ್ಯಾ ಖಂಡದಿಂದ ಮತ್ತು ದಕ್ಷಿಣದಲ್ಲಿ ಆಫ್ರಿಕಾ ಖಂಡದ ಗಡಿಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಒಂದು ದೊಡ್ಡದಾದಂತಹ ಸಾಗರ ಅಥವಾ ಸಮುದ್ರ ಈ ಮೆಡಿಟರೇನಿಯನ್ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಐತಿಹಾಸಿಕವಾಗಿ ಸಾಕಷ್ಟು ಮಹತ್ವವನ್ನು ವಹಿಸುವಂತಹ ಈ ಮೆಡಿಟರೇನಿಯನ್ ಸಮುದ್ರ ಪಾಶ್ಚಿಮಾತ್ಯ ನಾಗರಿಕತೆಯ ಜನ್ಮಸ್ಥಳ ಅಂತ ಕೂಡ ಈ ಒಂದು ಸಮುದ್ರವನ್ನು ಗುರುತಿಸಿಕೊಳ್ಳಲಾಗುತ್ತೆ ಸೊ ಪ್ರಾಚೀನ ಫಿನಿಷಿಯನ್ಸ್ ಆಗಿರ್ಬೋದು ಪ್ರಾಚೀನ ಗ್ರೀಸ್ ಆಗಿರ್ಬೋದು ರೋಮನ್ ನಾಗರಿಕತೆ ಈ ರೀತಿಯಾದಂತಹ ಸಾಕಷ್ಟು ಸಾಮ್ರಾಜ್ಯಗಳ ನಾಗರಿಕತೆಗಳ ಒಂದು ಹುಟ್ಟಿಗೆ ಕಾರಣವಾದಂತಹ ಒಂದು ಪ್ರದೇಶ ಮೆಡಿಟರೇನಿಯನ್ ಪ್ರದೇಶವಾಗಿದೆ ಸೊ ಈ ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿ ನೆಲೆಗೊಂಡಂತಹ ಈ ಒಂದು ಸಾಮ್ರಾಜ್ಯ ಮತ್ತು ನಾಗರಿಕತೆಗಳನ್ನು ನಾವು ಇತಿಹಾಸದಲ್ಲಿ ಸಾಕಷ್ಟು ಬಾರಿ ಓದಿರ್ತೇವೆ ಸೊ ಈ ಮೆಡಿಟರೇನಿಯನ್ ಸಮುದ್ರದ ಈ ಸುತ್ತುವರೆದಂತಹ ಕೆಲವೊಂದಿಷ್ಟು ಪ್ರಮುಖ ರಾಷ್ಟ್ರಗಳನ್ನು ನೋಡೋದಾದರೆ ಮುಖ್ಯವಾಗಿ ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾ ಖಂಡದ ಒಟ್ಟು ಇಪ್ಪತ್ತೆರಡು ದೇಶಗಳನ್ನು ಮತ್ತು ಈ ಬ್ರಿಟಿಷ್ ಸಾಗರೋತ್ತರ ಪ್ರದೇಶವಾದಂತಹ ಜಿಬ್ರಾಲ್ಟರ್ ಅನ್ನುವ ಪ್ರದೇಶವನ್ನು ಗಡಿಯಾಗಿ ಹಂಚಿಕೊಳ್ಳುವಂತಹ ಒಂದು ಸಮುದ್ರ ಮೆಡಿಟರೇನಿಯನ್ ಸಮುದ್ರವಾಗಿದೆ ಯುರೋಪಿಯನ್ ಯುರೋಪಿಯನ್ನಲ್ಲಿ ಸಾರಿ ಯುರೋಪಿನಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳು ಯಾವುವು ಅಂತಂದರೆ ಅಂದರೆ ಈ ಮೆಡಿಟರೇನಿಯನ್ ಸಮುದ್ರದ ಗಡಿಗಳನ್ನು ಹಂಚಿಕೊಳ್ಳುವಂತಹ ಯುರೋಪಿನ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ಸ್ಪೇನ್ ಫ್ರಾನ್ಸ್ ಇಟಲಿ ಮಾಲ್ಟಾ ಮೊನಾಕೊ ಸ್ಲೋವೇನಿಯಾ ಕ್ರೊಯೇಷಿಯಾ ಬೋಸ್ನಿಯಾ ಹರ್ಜೆಗೋವಿನಾ ಮಾಂಟೆನೆಗ್ರೊ ಅಲ್ಬೇನಿಯಾ ಮತ್ತು ಗ್ರೀಸ್ ರಾಷ್ಟ್ರಗಳೊಂದಿಗೆ ಮೆಡಿಟರೇನಿಯನ್ ಸಮುದ್ರ ಯುರೋಪಿನ ದೇಶಗಳೊಂದಿಗೆ ತನ್ನ ಕರಾವಳಿಯನ್ನು ಹಂಚಿಕೊಂಡ್ರೆ ಇನ್ನು ಪಶ್ಚಿಮ ಏಷ್ಯಾದ ಭಾಗದಲ್ಲಿರುವಂತಹ ದೇಶಗಳಾದಂತಹ ತುರ್ಕಿಯೇ ಆಗಿರ್ಬೋದು ಸಿರಿಯಾ ಆಗಿರ್ಬೋದು ಲೆಬನಾನ್ ಇಸ್ರೇಲ್ ಪ್ಯಾಲೆಸ್ಟೈನ್ ಗಾಜಾಪಟ್ಟಿ ಮತ್ತು ಈ ವಿಭಜಿತ ಸಿಪ್ರಸ್ ದ್ವೀಪದ ಕರಾವಳಿಗಳನ್ನು ಈ ಏಷ್ಯಾದ ಪ್ರಮುಖವಾದಂತಹ ಮಧ್ಯಪ್ರಾಚ್ಯ ದೇಶಗಳ ಒಂದು ಗಡಿಗಳನ್ನು ಮೆಡಿಟರೇನಿಯನ್ ಸಮುದ್ರ ಹಂಚಿಕೊಳ್ಳುವುದನ್ನು ನಾವು ಡೀಟೇಲ್ ಆಗಿ ಈ ಒಂದು ಸ್ಲೈಡ್ನಲ್ಲಿ ಅಥವಾ ಮ್ಯಾಪ್ನಲ್ಲಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಜಸ್ಟ್ ಆ ಒಂದು ದೇಶಗಳ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಈ ಐದು ಉತ್ತರ ಆಫ್ರಿಕಾದ ಉತ್ತರ ಆಫ್ರಿಕಾದ ಖಂಡದ ಐದು ಪ್ರಮುಖ ರಾಷ್ಟ್ರಗಳಾದಂತಹ ಮೊರಾಕೊ ಅಲ್ಜೀರಿಯಾ ತುನೀಷಿಯಾ ಲಿಬಿಯಾ ಮತ್ತು ಈಜಿಪ್ಟ್ ರಾಷ್ಟ್ರಗಳು ಈ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಳ್ಳುವುದನ್ನು ನಾವು ಗುರುತಿಸಬಹುದಾಗಿದೆ ಸೊ ಹೀಗಾಗಿ ಖಂಡಾಂತರ ಸಮುದ್ರವಾಗಿ ಈ ಒಂದು ಮೆಡಿಟರೇನಿಯನ್ ಸಮುದ್ರವನ್ನು ಗುರುತಿಸಿಕೊಳ್ಳಲಾಗುತ್ತದೆ ಸೊ ಇನ್ನು ಇದರ ಒಂದು ವಿಸ್ತೀರ್ಣವನ್ನು ನೋಡೋದಾದರೆ ಸುಮಾರು ನಲವತ್ತಾರು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿಯನ್ನು ಈ ಇಪ್ಪತ್ತೆರಡು ರಾಷ್ಟ್ರಗಳೊಂದಿಗೆ ಸೇ ಶೇರ್ ಮಾಡಿಕೊಳ್ಳುವಂತಹ ಮೆಡಿಟರೇನಿಯನ್ ಸಮುದ್ರ ಇದರಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಕನಿಷ್ಠ ಪಕ್ಷ ಹದಿನೈದು ಚಿಕ್ಕ ಸಮುದ್ರಗಳನ್ನು ಕೂಡ ಮೆಡಿಟರೇನಿಯನ್ ಸಮುದ್ರ ಒಳಗೊಂಡಿದೆ ಅದರಲ್ಲಿ ಪ್ರಮುಖವಾದಂತಹ ಸಮುದ್ರಗಳು ಯಾವುವು ಅಂತಂದರೆ ಬ್ಯಾಲೆರಿಕ್ ಸಮುದ್ರ ಆಗಿರ್ಬೋದು ಎಡ್ರಿಯಾಟಿಕ್ ಸೀ ಆಗಿರ್ಬೋದು ಲೆವಾಂಟೈನ್ ಸಮುದ್ರ ಆಗಿರ್ಬೋದು ಅಯೋನಿಯನ್ ಸೀ ಆಗಿರ್ಬೋದು ಈ ರೀತಿಯಾದಂತಹ ಹದಿನೈದು ಪ್ರಮುಖವಾದಂತಹ ಚಿಕ್ಕ ಚಿಕ್ಕ ಸಮುದ್ರಗಳನ್ನು ಕೂಡ ಒಳಗೊಂಡಂತಹ ಒಂದು ವಾಟರ್ ಬಾಡಿ ಅಥವಾ ಸಮುದ್ರ ಮೆಡಿಟರೇನಿಯನ್ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಇದರ ಸರಾಸರಿ ಆಳವನ್ನು ನೋಡೋದಾದರೆ ಸುಮಾರು ಸಾವಿರದ ಐದುನೂರು ಮೀಟರ್ಗಳಷ್ಟು ಆಳವನ್ನು ಒಂದೂವರೆ ಕಿಲೋಮೀಟರ್ಗಳಷ್ಟು ಸರಾಸರಿ ಆಳವನ್ನು ಹೊಂದಿದಂತಹ ಮೆಡಿಟರೇನಿಯನ್ ಸಮುದ್ರ ಇದರ ಒಂದು ಅತಿ ಅತ್ಯಂತ ಆಳವಾದಂತಹ ಪ್ರದೇಶವಾದಂತಹ ಈ ಅಯೋನಿಯನ್ ಸೀನಲ್ಲಿ ಕ್ಯಾಲಿಪ್ಸೋ ಡೀಪ್ ಅನ್ನುವ ಪ್ರದೇಶದಲ್ಲಿ ಗರಿಷ್ಠವಾದಂತಹ ಆಳ ಐದು ಕಿಲೋಮೀಟರ್ಗೂ ಹೆಚ್ಚಾದಂತಹ ಆಳವನ್ನು ಹೊಂದಿದೆ ಅಂದರೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಮೀಟರ್ಗಳಷ್ಟು ಆಳವನ್ನು ಈ ಕ್ಯಾಲಿಪ್ಸೋ ಡೀಪ್ ಅನ್ನುವ ಪ್ರದೇಶದಲ್ಲಿ ಈ ಮೆಡಿಟರೇನಿಯನ್ ಸಮುದ್ರ ಹೊಂದಿದೆ ಸೊ ಈ ಒಂದು ಮೆಡಿಟರೇನಿಯನ್ ಸಮುದ್ರ ತನ್ನ ನೀರನ್ನು ಸಾಕಷ್ಟು ಖಂಡಗಳಿಂದ ಹರಿದು ಬರುವಂತಹ ಪ್ರಮುಖ ನದಿಗಳ ನೀರಿನಿಂದ ಪಡೆದುಕೊಳ್ಳುತ್ತೆ ಅದರಲ್ಲಿ ಪ್ರಮುಖವಾದಂತಹ ನದಿಗಳು ಯಾವುವು ಅಂತಂದರೆ ಎಬ್ರೋ ರೋನ್ ಪೋ ಮತ್ತು ಜಗತ್ತಿನ ಅತಿ ಉದ್ದವಾದಂತಹ ನದಿಯಾದಂತಹ ನೈಲ್ ಟೈಬರ್ ಇತ್ಯಾದಿಯಾದಂತಹ ಹೆಚ್ಚಿನ ಸಂಖ್ಯೆಯ ನದಿಗಳು ಈ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವುದನ್ನು ನಾವು ಕಾಣಬಹುದಾಗಿದೆ ಸೊ ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ವೈವಿಧ್ಯಮಯವಾದಂತಹ ಸಣ್ಣ ಅಥವಾ ದೊಡ್ಡ ದ್ವೀಪಗಳನ್ನು ಕೂಡ ನಾವು ಕಾಣಬಹುದಾಗಿದ್ದು ಇದರಲ್ಲಿ ಪ್ರಮುಖವಾದಂತಹ ದ್ವೀಪಗಳು ಯಾವುವು ಅಂತಂದರೆ ಕಾರ್ಸಿಯಾ ಕ್ರೀಟ್ ಸೈಪ್ರಸ್ ಚಿಯೋಸ್ ಯುಬೋಯಾ ಲೆಸ್ಬೋಸ್ ಮಲ್ಕೋರ್ಕಾ ಸಾರಿ ಮಲ್ಲೋರ್ಕಾ ರೋಡ್ಸ್ ಸಿಸಿಲಿ ಮತ್ತು ಸಾರ್ಡಿನಿಯಾ ಅನ್ನುವ ಸಾಕಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯ ದ್ವೀಪಗಳನ್ನು ಕೂಡ ನಾವು ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಾಣಬಹುದಾಗಿದೆ ಇದರಲ್ಲಿ ಅತಿ ದೊಡ್ಡದಾದಂತಹ ದ್ವೀಪ ಯಾವುದು ಅಂತಂದರೆ ಈ ಇಟಲಿಯ ದಕ್ಷಿಣ ಭಾಗದಲ್ಲಿರುವಂತಹ ಸಿಸಿಲಿ ದ್ವೀಪ ಸಿಸಿಲಿ ಐಲ್ಯಾಂಡ್ ಏನಿದೆ ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ ಅತಿ ದೊಡ್ಡ ದ್ವೀಪವಾಗಿ ಗುರುತಿಸಿಕೊಳ್ಳುತ್ತೆ ಇನ್ನು ಈ ಮೆಡಿಟರೇನಿಯನ್ ಸಮುದ್ರದ ಮತ್ತು ಈ ಒಂದು ಪ್ರದೇಶದ ಹವಾಮಾನವನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಈ ಉಪೋಷ್ಣ ವಲಯದ ಹವಾಮಾನದಿಂದ ಹವಾಮಾನವನ್ನು ಹೊಂದಿರುವಂತಹ ಈ ಮೆಡಿಟರೇನಿಯನ್ ಪ್ರದೇಶ ಸಮಭಾಜಕ ವೃತ್ತದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉತ್ತರ ಅಕ್ಷಾಂಶದಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ದಕ್ಷಿಣ ಅಕ್ಷಾಂಶದವರೆಗೆ ಈ ಒಂದು ಮೆಡಿಟರೇನಿಯನ್ ಹವಾಮಾನವನ್ನು ವಾಯುಗುಣವನ್ನು ನಾವು ಕಾಣಬಹುದಾಗಿದೆ ಸೊ ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ಶುಷ್ಕವಾದಂತಹ ಬಿಸಿ ಬಿಸಿಯಾದಂತಹ ಒಂದು ಹವಾಮಾನವನ್ನು ಅಥವಾ ವಾಯುಗುಣವನ್ನು ನಾವು ಕಾಣಬಹುದಾಗಿದ್ದು ಮಳೆಗಾಲದಲ್ಲಿ ಸಾರಿ ಚಳಿಗಾಲದಲ್ಲಿ ತಂಪಾದಂತಹ ಮಳೆಯ ಮಳೆಯಿಂದ ಕೂಡಿದಂತಹ ಒಂದು ಹವಾಗುಣವನ್ನು ಈ ಮೆಡಿಟರೇನಿಯನ್ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ ಸೊ ಜಾಗ್ರಫಿಕಲ್ಲಿ ಅಥವಾ ಈ ಕ್ಲೈಮಾಟಾಲಜಿಕಲ್ಲಿ ಸಾಮಾನ್ಯವಾಗಿ ಎರಡೇ ಸೀಸನ್ಗಳನ್ನು ನಾವು ಗುರುತಿಸ್ತೇವೆ ಒಂದೇದು ಚಳಿಗಾಲ ಮತ್ತು ಬೇಸಿಗೆ ಕಾಲ ಸಾಮಾನ್ಯವಾಗಿ ನಮ್ಮ ಇತರ ದೇಶಗಳಲ್ಲಿ ಅಥವಾ ಈ ಜಗತ್ತಿನಾದ್ಯಂತ ಇತರ ದೇಶಗಳಲ್ಲಿ ಈ ಬೇಸಿಗೆ ಕಾಲದಲ್ಲಿ ಮಳೆಯಾದರೆ ಈ ಮೆಡಿಟರೇನಿಯನ್ ಅದಕ್ಕೆ ವಿರುದ್ಧವಾಗಿ ಚಳಿಗಾಲದಲ್ಲಿ ಮಳೆಯನ್ನು ಪಡೆಯುವಂತಹ ಒಂದು ವಿಶೇಷವಾದಂತಹ ಪ್ರದೇಶವಾಗಿದೆ ಸೊ ಕ್ವಶನ್ ಬಂದರೂ ಬರ್ಬೋದು ಯು ಪಿ ಸಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಲಾಗಿದೆ ಪ್ರಿ ಪ್ರಿಲಿಮ್ಸ್ನಲ್ಲಿ ಸೊ ಮೆಡಿಟರೇನಿಯನ್ ಸಮುದ್ರ ಸಾರಿ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಚಳಿಗಾಲ ಚಳಿಗಾಲದಲ್ಲಿ ಮಳೆಯಾಗುವಂತಹ ಒಂದು ಪ್ರದೇಶ ಯಾವುದು ಅಂತಂದರೆ ಮೆಡಿಟರೇನಿಯನ್ ಪ್ರದೇಶ ಅಂತ ನೀವು ಸಿಂಪಲ್ಲಾಗಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದಾಗಿದೆ ಸೊ ನೋಟ್ ಮಾಡಿಟ್ಕೊಳ್ಳಿ ನೀವು ಜೋಗ್ರಫಿಯಲ್ಲಿ ಇದನ್ನು ಈ ಒಂದು ವಿಶೇಷಗಳನ್ನು ವಿಶೇಷತೆಗಳನ್ನು ಓದಿರ್ತೀರಿ ಅಂತ ಅನ್ಕೋತೀನಿ ಓದಿದರೂ ಕೂಡ ಆ ಒಂದು ಮಾಹಿತಿಯನ್ನು ಮತ್ತೊಮ್ಮೆ ರಿವೈಸ್ ಮಾಡಿದ ಹಾಗೆ ಆಗುತ್ತೆ ಸೊ ಈ ಮೆಡಿಟರೇನಿಯನ್ ಸಮುದ್ರ ಮುಖ್ಯವಾಗಿ ಈ ಅಟ್ಲಾಂಟಿಕ್ ಸಾಗರದೊಂದಿಗೆ ಹೊಂದಿಕೊಂಡಿರುವಂತಹ ಒಂದು ಸಮುದ್ರವಾಗಿದ್ದು ಈ ಅಟ್ಲಾಂಟಿಕ್ ಸಾಗರದಿಂದ ಸಾಕಷ್ಟು ಪ್ರಮಾಣದ ನೀರನ್ನು ಪಡೆದುಕೊಳ್ಳುತ್ತೆ ಸೊ ಈ ಅಟ್ಲಾಂಟಿಕ್ ಸಾಗರದ ನೀರಿಗೆ ಕಂಪೇರ್ ಮಾಡಿದರೆ ಇದು ಹೆಚ್ಚಾದಂತಹ ಲವಣಯುಕ್ತವಾದಂತಹ ಒಂದು ಪ್ರದೇಶವಾಗಿ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತೆ ಅಂದರೆ ಅಟ್ಲಾಂಟಿಕ್ ನೀರಿಗಿಂತ ಈ ಮೆಡಿಟರೇನಿಯನ್ ಸಮುದ್ರದಲ್ಲಿರುವಂತಹ ನೀರು ಹೆಚ್ಚು ಉಪ್ಪಿನ ಪ್ರಮಾಣವನ್ನು ಹೊಂದಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ ಸೊ ಈ ಯುರೋಪಿನ ಸ್ಪೇನ್ ಮತ್ತು ಈ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಮೊರೊಕೊ ರಾಷ್ಟ್ರಗಳ ನಡುವೆ ಈ ಜಿಬ್ರಾಲ್ಟರ್ ಜಲಸಂಧಿಯ ಮೂಲಕ ಈ ಅಟ್ಲಾಂಟಿಕ್ ಸಾಗರದಿಂದ ಮೆಡಿಟರೇನಿಯನ್ ಸಮುದ್ರ ಏನಿದೆ ನೀರನ್ನು ಪಡೆದುಕೊಳ್ಳುತ್ತದೆ ಸೊ ನೀರಿನ ನಿರಂತರವಾದಂತಹ ಚಲನೆ ಕೂಡ ಈ ಎರಡೂ ಪ್ರದೇಶಗಳಲ್ಲಿ ಈ ಜಿಬ್ರಾಲ್ಟರ್ ಜಲಸಂಧಿ ಜಿಬ್ರಾಲ್ಟರ್ ಸ್ಟೇಟ್ ಮೂಲಕ ಬರುವುದನ್ನು ನಾವು ಕಾಣಬಹುದಾಗಿದೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದು ಈ ಮೆಡಿಟರೇನಿಯನ್ ಅನ್ನುವ ಒಂದು ಖಂಡಾಂತರ ಸಮುದ್ರ ಉತ್ತರದಲ್ಲಿ ಯುರೋಪ್ನೊಂದಿಗೆ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿ ಏಷ್ಯಾದೊಂದಿಗೆ ದಕ್ಷಿಣ ಭಾಗದಲ್ಲಿ ಆಫ್ರಿಕಾ ಖಂಡದೊಂದಿಗೆ ತನ್ನ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಒಂದು ಸಮುದ್ರ ಮೆಡಿಟರೇನಿಯನ್ ಸಮುದ್ರವಾಗಿ ಗುರುತಿಸಿಕೊಳ್ಳುತ್ತೆ ಆಗಲಿ ಈ ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ ಸ್ಪೇನ್ ಮತ್ತು ಮೊರಾಕ್ಕೊ ದೇಶಗಳ ನಡುವೆ ಇರುವಂತಹ ಈ ಒಂದು ಜಲಸಂಧಿ ಹೆಸರು ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಅಂತ ನೆನ್ಪಿಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಕೇಳಿದ್ರು ಕೇಳ್ಬೋದು ಸೊ ಸ್ಪೇನ್ ಮತ್ತು ಮೊರಾಕ್ಕೊ ನಡುವೆ ಇರುವಂತಹ ಒಂದು ಜಲಸಂಧಿ ಅಥವಾ ಸ್ಟ್ರೇಟ್ ಯಾವುದು ಅಂತಂದರೆ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಈ ಜಲಸಂಧಿ ಯಾವ ಎರಡು ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ನೀರಿನ ಮೂಲಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಸಿಂಪಲ್ ಆಗಿ ನೀವು ಈ ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಮಹಾಸ ಸಾಗರವನ್ನು ಸಂಪರ್ಕ ಮಾಡುವಂತಹ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಆಗಿದೆ ಸೊ ಇನ್ನು ಮೆಡಿಟರೇನಿಯನ್ ಸಮುದ್ರದ ಕುರಿತಾದಂತಹ ಮಾಹಿತಿಯನ್ನು ಅಥವಾ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಇದರ ಲೊಕೇಶನ್ಗಳನ್ನು ನೋಡೋದಾದರೆ ಈ ಒಂದು ಸಮುದ್ರದಲ್ಲಿ ಅತ್ಯಂತ ದೊಡ್ಡದಾದಂತಹ ದ್ವೀಪ ಯಾವುದು ಅಂತಂದರೆ ಈ ಇಟಲಿ ದಕ್ಷಿಣ ಭಾಗದಲ್ಲಿರುವಂತಹ ದ್ವೀಪ ಸಿಸಿಲಿ ಅನ್ನುವ ದ್ವೀಪ ಅಂತ ಕೂಡ ನೋಡಿದ್ವಿ ಅದೇ ರೀತಿಯಾಗಿ ಈ ಸಾರ್ಡಿನಿಯಾ ಕೋರ್ಸಿಕಾ ಮತ್ತು ಕ್ರೆಟಾ ಅನ್ನುವ ಸಾಕಷ್ಟು ಸಿಪ್ರಸ್ ಆಗಿರ್ಬೋದು ಈ ರೀತಿಯಾದಂತಹ ದ್ವೀಪಗಳನ್ನು ಈ ಮೆಡಿಟರೇನಿಯನ್ ಸಮುದ್ರ ಒಳಗೊಂಡಿದೆ ಅದೇ ರೀತಿಯಾಗಿ ಸಾಕಷ್ಟು ಇತರ ಚಿಕ್ಕ ಚಿಕ್ಕ ಸಮುದ್ರಗಳನ್ನು ಕೂಡ ಒಳಗೊಂಡಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಎಡ್ರಿಯಾಟಿಕ್ ಸಿ ಆಗಿರ್ಬೋದು ಅಯೋನಿಯನ್ ಸಮುದ್ರ ಆಗಿರ್ಬೋದು ತೆರೇನಿಯನ್ ಸಿ ಆಗಿರ್ಬೋದು ಅಥವಾ ಸಿ ಆಫ್ ಮರ್ಮರ ಆಗಿರ್ಬೋದು ಈ ರೀತಿಯಾದಂತಹ ಸಾಕಷ್ಟು ಚಿಕ್ಕ ಚಿಕ್ಕ ಸಮುದ್ರಗಳನ್ನು ಕೂಡ ಈ ಮೆಡಿಟರೇನಿಯನ್ ಸಮುದ್ರ ಒಳಗೊಂಡಿದೆ

ಆಪ್ಷನ್ ಎರಡು ಅಸ್ಸಾಂ ರಾಜ್ಯದಲ್ಲಿ ಗುವಾಹತಿಯಲ್ಲಿ ಈ ಕಾಮಾಖ್ಯ ದೇವಿಯ ದೇವಸ್ಥಾನ ಲೊಕೇಟ್ ಆಗಿದೆ ಆಪ್ಷನ್ ಟು ಅಸ್ಸಾಂ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಈ ಅಸ್ಸಾಂನ ಗುವಾಹತಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರಸಿದ್ಧವಾಗಿ ವಾರ್ಷಿಕವಾಗಿ ಆಚರಿಸಲಾಗುವಂತಹ ಅಂಬುಬಾಚಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಇದೇ ಒಂದು ನಿಟ್ಟಿನಲ್ಲಿ ಈ ಪ್ರವಾಸಿಗರಿಗೆ ಸೂಕ್ತ ಭದ್ರತಾ ವ್ಯವಸ್ಥೆಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಇತ್ತೀಚೆಗೆ ಈ ಒಂದು ಮೂರು ತಾತ್ಕಾಲಿಕ ಶಿಬಿರಗಳನ್ನು ಕೂಡ ಈ ಒಂದು ಅಂಬುಬಾಚಿ ಮೇಳ ನಡೆಯುವಂತಹ ಕಾಮಾಖ್ಯ ದೇವಸ್ಥಾನದ ಹೊರವಲಯದಲ್ಲಿ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಅಂಬುಬಾಚಿ ಮೇಳ ಎಲ್ಲಿ ನಡೆಯುತ್ತೆ ಅಂತಂದರೆ ಕಾಮಾಖ್ಯ ದೇವಿ ದೇವಸ್ಥಾನ ಇದು ಎಲ್ಲಿದೆ ಅಂತಂದರೆ ಆಸ್ಸಾಂನಲ್ಲಿ ಲೊಕೇಟ್ ಆಗಿದೆ ಸೊ ಐತಿಹಾಸಿಕವಾದಂತಹ ಈ ಕಾಮಾಖ್ಯ ದೇವಿ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ವಾರ್ಷಿಕವಾಗಿ ನಡೆಯುವಂತಹ ಈ ಒಂದು ಜಾತ್ರೆ ಅಂಬುಬಾಚಿ ಅನ್ನುವ ಮೇಳ ಇದು ಸಾಮಾನ್ಯವಾಗಿ ಈ ದೇವಿಯ ವಾರ್ಷಿಕ ಋತುಚಕ್ರದ ಆಚರಣೆಯಾಗಿ ಗುರುತಿಸಿಕೊಳ್ಳುತ್ತೆ ಮೆನ್ಸ್ಟ್ರುವೇಷನ್ನ ಒಂದು ಆಚರಣೆಯಾಗಿ ಈ ಅಂಬುಬಾಚಿ ಮೇಳವನ್ನು ಈ ಅಸ್ಸಾಂನಲ್ಲಿ ಆಚರಿಸಲಾಗುತ್ತೆ ಸೊ ಸಾಮಾನ್ಯವಾಗಿ ಇದನ್ನು ಅಮೇತಿ ಅಥವಾ ತಾಂತ್ರಿಕ ಫರ್ಟಿಲಿಟಿ ಫೆಸ್ಟಿವಲ್ ಅಥವಾ ಫಲವತ್ತತೆಯ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ ಈ ತಾಂತ್ರಿಕ ಸಂಪ್ರದಾಯವನ್ನು ಫಾಲೋ ಮಾಡುವಂತಹ ಶಕ್ತಿ ಆರಾಧಕರಿಂದ ಫಾಲೋ ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರದೇಶ ಅಥವಾ ಸ್ಥಳ ಯಾವುದು ಅಂತಂದರೆ ಈ ಅಂಬುಬಾಚಿ ಮೇಳ ನಡೆಯುವಂತಹ ದೇವಿ ದೇವಸ್ಥಾನವಾಗಿದೆ ಇದರ ಲೊಕೇಶನನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಈ ಅಸ್ಸಾಂನ ಗುವಾಹತಿಯ ಗುವಾಹತಿಯಲ್ಲಿರುವಂತಹ ನೀಲಾಚಲ ಬೆಟ್ಟದ ಮೇಲೆ ಈ ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡಕ್ಕೆ ಹೊಂದಿಕೊಂಡಂತೆ ಈ ಅಂಬುಬಾಚಿ ಮೇಳ ನಡೆಯುವಂತಹ ಒಂದು ಪ್ರದೇಶ ಅಥವಾ ಸ್ಥಳ ಕಾಮಾಖ್ಯಾ ದೇವಸ್ಥಾನ ಲೊಕೇಟ್ ಆಗಿದೆ ಸೊ ಈ ತಾಂತ್ರಿಕ ಆಚರಣೆಯನ್ನು ಮಾಡುವಂತಹ ಭಕ್ತರಿಂದ ಗೌರವಾನ್ವಿತವಾಗಿ ಈ ಒಂದು ಸ್ಥಳವನ್ನು ಹೈಲೈಟ್ ಮಾಡಿ ಆ ಒಂದು ಪ್ರದೇಶದಲ್ಲಿ ಆರಾಧನೆಯನ್ನು ನಡೆಸಲಾಗುತ್ತೆ ಅಷ್ಟೇ ಅಲ್ಲದೆ ಈ ಐವತ್ತೊಂದು ಭಾರತದಲ್ಲಿರುವಂತಹ ಶಕ್ತಿ ಪೀಠಗಳಲ್ಲಿ ಅತ್ಯಂತ ಹಳೆಯದಾದಂತಹ ಒಂದು ಸ್ಥಳ ಕೂಡ ಈ ಅಸ್ಸಾಂನ ಕಾಮಾಖ್ಯ ದೇವಿ ದೇವಸ್ಥಾನ ಅಂತ ನಾವು ಗುರುತಿಸ್ಬೋದಾಗಿದೆ ನೆನ್ಪಿಟ್ಕೊಳ್ಳಿ ಭಾರತದಲ್ಲಿ ಒಟ್ಟು ಐವತ್ತೊಂದು ಶಕ್ತಿಪೀಠಗಳಿವೆ ಅದರಲ್ಲಿ ಈ ಅಂಬುಬಾಚಿ ಮೇಳ ನಡೆಯುವಂತಹ ಕಾಮಾಖ್ಯ ದೇವಿ ದೇವಸ್ಥಾನ ಕೂಡ ಪ್ರಮುಖವಾದಂತಹ ಒಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಸೊ ಈ ಒಂದು ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡೋದಾದರೆ ಸಾಮಾನ್ಯವಾಗಿ ಉತ್ತರ ಭಾರತದ ನಗರ ಶೈಲಿಯಾಗಿ ಈ ಒಂದು ಇಮೇಜ್ನಲ್ಲಿ ನೀವು ಇದರ ವಾಸ್ತುಶಿಲ್ಪವನ್ನು ನೋಡಿದರೂ ಕೂಡ ಇದು ಇಂಡೋ ಸಾರ್ಸೆನಿಕ್ ಅಥವಾ ಮೊಘಲ್ ಶೈಲಿಯ ಒಂದು ಕಾಂಬಿನೇಷನನ್ನು ಒಳಗೊಂಡಂತಹ ಸಂಯೋಜನೆಯನ್ನು ಒಳಗೊಂಡಂತಹ ವಾಸ್ತುಶಿಲ್ಪವನ್ನು ಹೊಂದಿದೆ ಸೊ ಉತ್ತರ ಭಾರತದ ಈ ನಗರ ಶೈಲಿ ಮತ್ತು ಸಾರ್ಸೆನಿಕ್ ಅಥವಾ ಮೊಘಲ ಶೈಲಿಯ ಒಂದು ಸಂಯೋಜಿತವಾದಂತಹ ವಾಸ್ತುಶಿಲ್ಪವನ್ನು ಈ ದೇವಿ ದೇವಸ್ಥಾನ ಒಳಗೊಂಡಿದ್ದು ಈ ಒಂದು ವಾಸ್ತುಶಿಲ್ಪವನ್ನು ನೀಲಾಚಲ ಶೈಲಿಯ ವಾಸ್ತುಶಿಲ್ಪ ಅಂತ ಗುರುತಿಸಲಾಗುತ್ತೆ ನೆನ್ಪಿಟ್ಕೊಳ್ಳಿ ಈ ಕಾಮಾಖ್ಯ ದೇವಿ ದೇವಸ್ಥಾನ ಅಸ್ಸಾಂನಲ್ಲಿದೆ ಮತ್ತು ಇದನ್ನು ನೀಲಾಚಲ ಶೈಲಿಯ ವಾಸ್ತುಶಿಲ್ಪದಿಂದ ಕೆತ್ತಲಾಗಿದೆ ಸೊ ಈ ನೀಲಾಚಲ ಶೈಲಿಯ ವಾಸ್ತುಶಿಲ್ಪ ಅಂದರೆ ಉತ್ತರ ಭಾರತದ ನಗರ ಶೈಲಿ ಮತ್ತು ಈ ಮೊಘಲ್ ಶೈಲಿಯ ಒಂದು ಕಾಂಬಿನೇಷನ್ ಅಥವಾ ಸಂಯೋಜನೆಯಿಂದ ಉಂಟಾದಂತಹ ನಿರ್ಮಾಣ ಮಾಡಲಾದಂತಹ ಒಂದು ಪವಿತ್ರ ದೇವಸ್ಥಾನ ಯಾವುದು ಅಂತಂದರೆ ದೇವಿ ದೇವಸ್ಥಾನ ಈ ಒಂದು ಇಮೇಜ್ನಲ್ಲಿ ಕೂಡ ಈ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದಾಗಿದೆ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಅಂಬುಬಾಚಿ ಮೇಳ ಮತ್ತು ಮಾ ಕಾಮಾಖ್ಯ ದೇವಿ ದೇವಸ್ಥಾನ ಮತ್ತು ವಾರ್ಷಿಕವಾಗಿ ಋತುಚಕ್ರದ ಆಚರಣೆಯಾಗಿ ಈ ಒಂದು ಅಂಬುಬಾಚಿ ಮೇಳವನ್ನು ಆಚರಿಸಲಾಗುತ್ತೆ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು ಭಾರತ ಈ ಒಂದು ಸೂಚ್ಯಂಕದಲ್ಲಿ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ಗಳಲ್ಲಿ ಇಪ್ಪತ್ತೊಂದನೇ ರ್ಯಾಂಕ್ ಆಪ್ಷನ್ ಎರಡು ಐವತ್ನಾಲ್ಕನೇ ರ್ಯಾಂಕ್ ಆಪ್ಷನ್ ಮೂರು ತೊಂಬತ್ತೆಂಟನೇ ರ್ಯಾಂಕ್ ಅಥವಾ ಆಪ್ಷನ್ ನಾಲ್ಕು ನೂರ ಇಪ್ಪತ್ತೇಳನೇ ರ್ಯಾಂಕ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ನೂರ ಇಪ್ಪತ್ತೇಳನೇ ರ್ಯಾಂಕನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಭಾರತ ಪಡೆದುಕೊಂಡಿದೆ ಸೊ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುವಂತಹ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಪಬ್ಲಿಷ್ ಮಾಡಲಾಗಿದ್ದು ಈ ಒಂದು ನ ನೂರ ನಲವತ್ತಾರು ದೇಶಗಳ ಪೈಕಿ ಭಾರತ ನೂರ ಇಪ್ಪತ್ತೇಳನೇ ರ್ಯಾಂಕನ್ನು ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ರೀಸೆಂಟಾಗಿ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎಂಟು ಸ್ಥಾನಗಳ ಒಂದು ಬಡ್ತಿಯನ್ನು ಭಾರತ ಪಡೆದುಕೊಂಡಿದ್ದು ನೂರ ಇಪ್ಪತ್ತೇಳನೇ ಸ್ಥಾನವನ್ನು ಈ ಜಾಗತಿಕ ಲಿಂಗಾಂತರ ಸೂಚ್ಯಂಕದಲ್ಲಿ ಭಾರತ ಪಡೆದುಕೊಂಡಿದೆ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂತಂದರೆ ಈ ಮಹಿಳಾ ಸಬಲೀಕರಣಕ್ಕೆ ಬನ್ ಸಂಬಂಧಪಟ್ಟಂತೆ ಎಸ್ಸೆಗಳಲ್ಲಿ ಯಾವುದಾದ್ರೂ ಮಾಹಿತಿಯನ್ನು ಬರೀಬೇಕು ಅಂತಂದರೆ ಈ ಒಂದು ಜಾಗತಿಕ ಲಿಂಗಾಂತರ ಸೂಚ್ಯಂಕದಲ್ಲಿ ಭಾರತ ಪಡೆದುಕೊಂಡಂಥ ನೂರ ಇಪ್ಪತ್ತೇಳನೇ ರ್ಯಾಂಕ್ ಮತ್ತು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎಂಟು ಸ್ಥಾನಗಳ ಒಂದು ಪ್ರಮೋಷನನ್ನು ಪಡೆದುಕೊಂಡಿದೆ ಅಂತ ಕೂಡ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಇದರ ಅರ್ಥ ಏನು ಅಂತಂದರೆ ಭಾರತದಲ್ಲಿ ಮಹಿಳೆಯರ ಒಂದು ಸ್ಥಾನ ಹೆಚ್ಚುತ್ತಾ ಇದೆ ಅಥವಾ ಇಂಪ್ರೂವ್ ಆಗ್ತಾ ಇದೆ ಅಂತ ನಾವು ಈ ಒಂದು ರ್ಯಾಂಕಿಂಗ್ ಮೂಲಕ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇನ್ನು ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಎರಡು ಸಾವಿರದ ಆರನೇ ಇಸುವಿಂದ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯಿಂದ ಈ ಜಾಗತಿಕ ಲಿಂಗಾಂತರ ವರದಿಯನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ ಮುಖ್ಯವಾಗಿ ನೂರ ಅರವ ನಲವತ್ತಾರು ದೇಶಗಳಲ್ಲಿ ಪ್ರಮುಖವಾಗಿ ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ವಿಷಯಗಳನ್ನು ಆ ಗಮನದಲ್ಲಿಟ್ಟುಕೊಂಡು ಅಂದರೆ ನಾಲ್ಕು ಕ್ಷೇತ್ರಗಳು ಯಾವುವು ಅಂತಂದರೆ ಈ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಆಯಾ ರಾಷ್ಟ್ರದಲ್ಲಿ ಇರುವಂತಹ ಅವಕಾಶಗಳು ಶೈಕ್ಷಣಿಕ ಸಾಧನೆ ಆರೋಗ್ಯ ಮತ್ತು ಬದುಕುಳಿಯುವಿಕೆ ಮತ್ತು ರಾಜಕೀಯ ಸಬಲೀಕರಣ ಈ ರೀತಿಯಾದಂತಹ ನಾಲ್ಕು ಪ್ರಮುಖ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಆಯಾ ರಾಷ್ಟ್ರಗಳಿಗೆ ರ್ಯಾಂಕಿಂಗ್ಗಳನ್ನು ನೀಡುವಂತಹ ಕೆಲಸವನ್ನು ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಪಬ್ಲಿಷ್ ಮಾಡಲಾಗುವಂತಹ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಮೂಲಕ ಮಾಡಲಾಗುತ್ತದೆ ಸೊ ಈ ಜಾಗತಿಕ ವರದಿಯ ಒಂದು ಹೈಲೈಟ್ಸ್ಗಳನ್ನು ನೋಡೋದಾದರೆ ನೂರ ನಲವತ್ತಾರು ದೇಶಗಳ ಪೈಕಿ ಭಾರತ ನೂರ ಇಪ್ಪತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎಂಟು ಸ್ಥಾನಗಳ ಸುಧಾರಣೆಯನ್ನು ಕಂಡಿದೆ ಅಂತ ಮೆನ್ಷನ್ ಮಾಡಲಾಗಿದೆ ಸೊ ಭಾರತವು ಎಲ್ಲ ಹಂತದಲ್ಲೂ ಶಿಕ್ಷಣದಲ್ಲಿ ದಾಖಲಾತಿಯಲ್ಲಿ ಸಮಾನತೆಯನ್ನು ಸಾಧಿಸಿದೆ ಎಲ್ಲ ರೀತಿಯಾಗಿ ಈ ಶಿಕ್ಷಣದ ಒಂದು ಏನಂತಾರೆ ಅದಕ್ಕೆ ಎನ್ರೋಲ್ಮೆಂಟ್ ಅಂತ ಏನು ಕರೀತಾರೆ ಸೊ ಎಜುಕೇಷನಲ್ ಎನ್ರೋಲ್ಮೆಂಟ್ನಲ್ಲಿ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ಸನ್ನು ಕಂಡಿದ್ದು ಒಟ್ಟಾರೆಯಾಗಿ ಲಿಂಗಾಂತರ ಸೂಚ್ಯಂಕದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಕವರೇಜನ್ನು ಭಾರತ ಹೊಂದಿದೆ ಸೊ ಅದರಲ್ಲಿ ಈ ಆರ್ಥಿಕ ಭಾಗವಹಿಸುವಿಕೆ ಮಹಿಳೆಯರ ಮಹಿಳೆಯರಿಗೆ ನೀಡಲಾಗುವಂತಹ ಅವಕಾಶಗಳನ್ನು ಅಂಶಗಳ ಅಂಶಗಳನ್ನು ನೋಡೋದಾದರೆ ಭಾರತ ಇದರಲ್ಲಿ ಮೂವತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ನಷ್ಟು ಸಮಾನತೆಯನ್ನು ತಲುಪಿದೆ ಅಂತ ಹೇಳಲಾಗಿದೆ ಸೊ ಇನ್ನು ರಾಜಕೀಯ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮಹಿಳೆಯರು ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ರಾಜಕೀಯದಲ್ಲಿ ಭಾಗವಹಿಸುವಿಕೆಯನ್ನು ಮಾಡ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅಂತ ಒಂದು ಅಂಶವನ್ನು ನೋಡೋದಾದರೆ ಭಾರತದಲ್ಲಿ ಇಪ್ಪತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ನಷ್ಟು ಸಮಾನತೆಯನ್ನು ಈ ರಾಜಕೀಯ ಸಬಲೀಕರಣದ ವಿಷಯದಲ್ಲಿ ಅಥವಾ ಅಂಶದಲ್ಲಿ ಭಾರತ ಹೊಂದಿದೆ ಸೊ ಹದಿನೈದು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಕೇಂದ್ರ ಅಥವಾ ರಾಜ್ಯಗಳ ಸಂಸದರನ್ನು ಈ ಒಂದು ಭಾರತ ಭಾರತ ಹೊಂದಿದೆ ಅಂತ ಎರಡ್ ಸಾವಿರದ ಆರರಲ್ಲಿ ಉದ್ಘಾಟನಾ ವರದಿಯ ನಂತರ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಈ ಒಂದು ರಾಜಕೀಯ ಸಬಲೀಕರಣದಲ್ಲಿ ಭಾರತ ಹೊಂದಿದೆ ಅಂತ ಈ ಒಂದು ಮಾಹಿತಿಯನ್ನು ಕೂಡ ಪಬ್ಲಿಷ್ ಮಾಡಲಾಗಿದೆ ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳಾದಂತಹ ಈ ಪಾಕಿಸ್ತಾನ ಬಾಂಗ್ಲಾದೇಶ ಅಥವಾ ಇತರ ರಾಷ್ಟ್ರಗಳು ಯಾವ ರ್ಯಾಂಕ್ನಲ್ಲಿದೆ ಅಂತ ನೋಡೋದಾದರೆ ಪಾಕಿಸ್ತಾನ ನೂರ ನಲವತ್ತಾರು ರ್ಯಾಂಕ್ ದೇಶಗಳ ಪೈಕಿ ನೂರ ನಲವತ್ತೆರಡನೇ ಸ್ಥಾನವನ್ನು ಹೊಂದಿದರೆ ಬಾಂಗ್ಲಾದೇಶ ಸಾಕಷ್ಟು ಭಾರತದಿಂದ ಮುಂದೆ ಮುಂದೆ ಇರುವಂಥ ಒಂದು ರಾಷ್ಟ್ರವಾಗಿದೆ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಐವತ್ತೊಂಬತ್ತನೇ ಸ್ಥಾನವನ್ನು ಬಾಂಗ್ಲಾದೇಶ ಹೊಂದಿದ್ದು ಚೀನಾ ನೂರ ಏಳು ನೇಪಾಳ ನೂರ ಹದಿನಾರು ಶ್ರೀಲಂಕಾ ನೂರ ಹದಿನೈದು ಭೂತಾನ್ ನೂರ ಮೂರನೇ ಸ್ಥಾನ ಮತ್ತು ಈ ಒಂದು ಜಾಗತಿಕ ಲಿಂಗಾಂತರ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಸತತ ಹದಿನಾಲ್ಕನೇ ಬಾರಿಗೆ ಐಲ್ಯಾಂಡ್ ಅನ್ನುವ ರಾಷ್ಟ್ರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಜಾಗತಿಕವಾಗಿ ಕಂಪೇರ್ ಮಾಡಿದರೆ ಈ ಐಲ್ಯಾಂಡ್ ಅನ್ನುವ ಐಸ್ಲ್ಯಾಂಡ್ ಅನ್ನುವ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾದಂತಹ ಒಂದು ಲಿಂಗಾಂತರವನ್ನು ಹೊಂದಿದೆ ಅಂದರೆ ಅಷ್ಟೊಂದು ಮಹಿಳೆಯರಿಗೆ ಸಮಾನತೆಯನ್ನು ನೀಡಲಾಗಿದೆ ಅಂತ ಈ ಒಂದು ಐಸ್ಲ್ಯಾಂಡ್ ಬಗ್ಗೆ ಈ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಮೊದಲ ಸ್ಥಾನವನ್ನು ಐಸ್ಲ್ಯಾಂಡ್ ಪಡೆದುಕೊಂಡಿದ್ರೆ ಭಾರತ ನೂರ ಇಪ್ಪತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ದೀನ್ ದಯಾಳ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅನ್ನುವ ಒಂದು ಸ್ಕೀಮ್ ಕುರಿತಾದಂಥ ಮಾಹಿತಿಯಾಗಿದೆ ಸೊ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಆಪ್ಷನ್ ಎರಡು ಪಂಚಾಯತ್ ರಾಜ್ ಸಚಿವಾಲಯ ಆಪ್ಷನ್ ಮೂರು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ನಾಲ್ಕು ಹಣಕಾಸು ಸಚಿವಾಲಯ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಈ ಒಂದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಈ ಒಂದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಥವಾ ಡಿ ಎ ವೈ ಎನ್ ಯು ಎಲ್ ಎಮ್ ಅಂತ ಕೂಡ ಈ ಒಂದು ಸ್ಕೀಮನ್ನು ಕರೆಯಲಾಗುತ್ತೆ ಸೊ ಈ ಒಂದು ಸ್ಕೀಮ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ನ್ಯಾಷ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಥವಾ ಯು ಎನ್ ಡಿ ಪಿ ಈ ಒಂದು ಸಂಸ್ಥೆ ಕೂಡ ಕೈ ಜೋಡಿಸಿದೆ ಅಂತ ರೀಸೆಂಟಾಗಿ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ರೀಸೆಂಟಾಗಿ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು ಅಂದರೆ ಈ ಒಂದು ಯೋಜನೆಯನ್ನು ಅಥವಾ ಮಿಷನನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವ ಒಂದು ಸಂಸ್ಥೆ ಕೂಡ ಕಾಂಟ್ರಿಬ್ಯೂಷನನ್ನು ನೀಡಲಿದೆ ಕೊಡುಗೆಯನ್ನು ನೀಡಲಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಹೀಗಾಗಿ ಈ ಒಂದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅದರಲ್ಲೂ ಮುಖ್ಯವಾಗಿ ಈ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡುವುದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಇದು ಈ ಉದ್ಯಮಶೀಲತೆಯ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಗಳ ಆಯ್ಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಗೆ ಅಧಿಕಾರವನ್ನು ನೀಡುವಂತಹ ಮತ್ತು ಮಹಿಳಾ ಸಬಲೀಕರಣಕ್ಕೆ ಒಂದು ಕಾಂಟ್ರಿಬ್ಯೂಷನನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನನ್ನು ಜಾರಿಗೊಳಿಸಲಾಗಿತ್ತು ಮುಖ್ಯವಾಗಿ ಇದರ ಒಂದು ಧನ ಸಹಾಯ ಅಥವಾ ಫಂಡಿಂಗ್ಸ್ಗಳ ಬಗ್ಗೆ ನೋಡೋದಾದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸಹಕಾರದಿಂದ ಅಥವಾ ಒಂದು ಆರ್ಥಿಕ ಸಹಕಾರದಿಂದ ಈ ಒಂದು ಮಿಷನನ್ನು ಇದ್ದು ಎಪ್ಪತ್ತೈದು ಪರ್ಸೆಂಟ್ನಷ್ಟು ತಗಲುವಂತಹ ವೆಚ್ಚವನ್ನು ಕೇಂದ್ರ ಸರ್ಕಾರದಿಂದ ನೀಡಿದರೆ ಇತರ ರಾಜ್ಯಗಳಿಂದ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಹಣ ಸಹಾಯವನ್ನು ಈ ಒಂದು ಯೋಜನೆಗೆ ನೀಡಲಾಗ್ತಾ ಇದೆ ಇನ್ನು ಭಾರತದ ಈಶಾನ್ಯ ರಾಜ್ಯದಲ್ಲಿರುವಂತಹ ಈಶಾನ್ಯ ಪ್ರದೇಶದಲ್ಲಿರುವಂತಹ ರಾಜ್ಯಗಳಿಂದ ಹತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸ್ಗಳನ್ನು ಪಡೆದುಕೊಂಡು ಇತರ ವಿಶೇಷ ವರ್ಗಗಳಿಂದ ಕೂಡ ಅಂದರೆ ವಿಶೇಷ ವರ್ಗಕ್ಕೆ ಸೇರಿದಂತಹ ರಾಜ್ಯಗಳಿಂದ ಕೂಡ ಈ ಹತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸ್ನ ತೆಗೆದುಕೊಂಡು ಉಳಿದಂತೆ ತೊಂಬತ್ತು ಪರ್ಸೆಂಟ್ನಷ್ಟು ಕೇಂದ್ರದಿಂದ ಈ ವೆಚ್ಚವನ್ನು ಭರಿಸಲಾಗ್ತಾ ಇದೆ ಈ ಒಂದು ಮಿಷನನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಸೊ ಈಗ ಸದ್ಯಕ್ಕೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಕೂಡ ಈ ಒಂದು ಮಿಷನ್ ಜಾರಿಗೊಳಿಸುವುದಕ್ಕೆ ಸಾಕಷ್ಟು ಸಹಾಯಕ ಸಹಾಯಕಾರಿಯಾದಂತಹ ಒಂದು ಹಸ್ತವನ್ನು ಅಥವಾ ಸಹಾಯಕ ಹಸ್ತವನ್ನು ಚಾಚಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ವರೆಗೆ ಅಂದರೆ ಮೂರು ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೊಳಿಸುವಂತಹ ನಿರ್ಧಾರವನ್ನು ಮಾಡಿದರೂ ಸಹ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಕೂಡ ಈ ಒಂದು ಯೋಜನೆಯನ್ನು ಮಿಷನನ್ನು ವಿಸ್ತರಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಎಂಟು ನಗರಗಳಲ್ಲಿ ಈ ಒಂದು ಮಿಷನನ್ನು ಜಾರಿಗೊಳಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಭಾರತದ ಈ ಒಂದು ಯೋಜನೆಗೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಕೂಡ ಸಹಾಯವನ್ನು ಮಾಡಲಾಗ್ತಾ ಇದೆ ಸೊ ಮುಖ್ಯವಾಗಿ ಈ ಒಂದು ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಕೆಪಾಸಿಟಿ ಬಿಲ್ಡಿಂಗ್ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವಂತಹ ಒಂದು ಯೋಜನೆ ಅಥವಾ ಮಿಷನ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಆಗಿದೆ ಸೊ ಆಗಲೇ ತಿಳಿಸಿದ ಹಾಗೆ ಮಹಿಳಾ ಸಬಲೀಕರಣದಲ್ಲಿ ಅಷ್ಟೇ ಅಲ್ಲದೆ ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಮತ್ತು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಹೆಚ್ಚಿಸುವುದು ಮತ್ತು ಮುಖ್ಯವಾಗಿ ನಗರದಲ್ಲಿ ವಾಸಿಸುವಂತಹ ಬಡವರನ್ನು ಮೇಲೆತ್ತುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಒಂದು ಗುರಿಯನ್ನು ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನ್ ಸಾರಿ ನಗರ ಜೀವನೋಪಾಯ ಮಿಷನ್ ಹೊಂದಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೆನರಿ ದ್ವೀಪಗಳು ಈ ಕೆಳಗಿನ ಯಾವ ರಾ ಜಲಮೂಲದಿಂದ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಈ ಕೆನರಿ ದ್ವೀಪಗಳು ರೀಸೆಂಟಾಗಿ ನ್ಯೂಸ್ನಲ್ಲಿದ್ದವು ಸೊ ಇದು ಯಾವ ಜಲಮೂಲದಲ್ಲಿದೆ ಅಂದ್ರೆ ಯಾವ ವಾಟರ್ ಬಾಡಿಯಲ್ಲಿ ಲೊಕೇಟ್ ಆಗಿದೆ ಅಂತ ಈ ದ್ವೀಪಗಳ ಬಗ್ಗೆ ಒಂದು ಲೊಕೇಶನನ್ನು ಗುರುತು ಮಾಡಬೇಕಾಗಿದ್ದು ಆಪ್ಷನ್ ಒಂದು ಪೆಸಿಫಿಕ್ ಮಹಾಸಾಗರ ಆಪ್ಷನ್ ಎರಡು ಹಿಂದೂ ಮಹಾಸಾಗರ ಆಪ್ಷನ್ ಮೂರು ಅಟ್ಲಾಂಟಿಕ್ ಮಹಾಸಾಗರ ಅಥವಾ ಆಪ್ಷನ್ ನಾಲ್ಕು ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಅಟ್ಲಾಂಟಿಕ್ ಸಾಗರದಲ್ಲಿ ಈ ಕೆನರಿ ದ್ವೀಪಗಳನ್ನು ನಾವು ಗುರುತಿಸಬಹುದಾಗಿದೆ ಆಪ್ಷನ್ ತ್ರೀ ಅಟ್ಲಾಂಟಿಕ್ ಒಷಿನ್ ಇಸ್ ರೈಟ್ ಆನ್ಸರ್ ರೀಸೆಂಟಾಗಿ ಈ ಕೆನರಿ ದ್ವೀಪಗಳು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಸ್ಪೇನ್ ದೇಶದ ಕೆನರಿ ದ್ವೀಪಗಳಿಗೆ ತೆರಳ್ತಾ ತೆರಳ್ತಾ ಇದ್ದಂತಹ ಒಂದು ಸಣ್ಣ ದೋಣಿಯಿಂದ ವಲಸೆ ಹೋಗ್ತಾ ಇದ್ದಂತಹ ಸಣ್ಣ ದೋಣಿಯಿಂದ ಮೂವತ್ತು ಮೂವತ್ತಕ್ಕೂ ಹೆಚ್ಚು ವಲಸಿಗರು ಸಾವನ್ನಪ್ಪಿದ್ದಾರೆ ಅಂತ ಈ ಒಂದು ಘಟನೆಯ ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಒಂದು ಶಂಕಿತವಾದಂತಹ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಮೆಡಿಟರೇನಿಯನ್ ಸಮುದ್ರದ ಕುರಿತಾದಂತಹ ಸಾಕಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ಮ್ಯಾಪ್ ರಿಲೇಟೆಡ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಅಸ್ಸಾಂನಲ್ಲಿ ಆಚರಣೆ ಮಾಡಲಾಗುವಂತಹ ಈ ಕಾಮಾಖ್ಯ ದೇವಸ್ಥಾನದಲ್ಲಿ ಕಾಮಾಖ್ಯ ದೇವಿಯ ದೇವಸ್ಥಾನದಲ್ಲಿ ಆಚರಿಸಲಾಗುವಂಥ ಅಂಬೂಬಾಚಿ ಮೇಳದ ಕುರಿತಾದಂತಹ ಮಾಹಿತಿಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಒಂದು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಇತ್ತೀಚೆಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಭಾರತದ ರ್ಯಾಂಕ್ ನೂರ ಇಪ್ಪತ್ತೇಳು ಬಂದಿದೆ ಅಂತ ಕೂಡ ತಿಳ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನುವ ಸಂಸ್ಥೆ ಭಾರತದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಈ ಒಂದು ಮಿಷನ್ಗೆ ಕೈ ಜೋಡಿಸಿದೆ ಧನ ಸಹಾಯವನ್ನು ನೀಡುವಂಥ ನಿಟ್ಟಿನಲ್ಲಿ ಮತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಸಪೋರ್ಟ್ಸನ್ನು ನೀಡುವಂತಹ ಒಂದು ನಿಟ್ಟಿನಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಈ ಒಂದು ಮಿಷನ್ ಕುರಿತಾದಂಥ ಡೀಟೇಲ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಮತ್ತು ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಹ್ಯಾವ್ ಅ ನೈಸ್ ಡೇ